ಮಾಲಿಕೆ ಎರಡು ಪುಸ್ತಕ ಪರಿಚಯ ಐವತ್ತೊಂದು ತಿಂಗಳ ವಿಶೇಷ ಸಾಮಾಜಿಕ ಕಾದಂಬರಿ ಪುಸ್ತಕದ ಹೆಸರು ನನ್ನಿ ಲೇಖಕರು ಕರಣಂ ಪವನ್ ಪ್ರಸಾದ್ ಅಭಿಪ್ರಾಯ ಯೋಗೇಶ್ ಜಮದಗ್ನಿ ಓದುತ್ತಿರುವವರು ರಮೇಶ್ ಥಳಿ ಮೂರು ಮುದ್ರಣ ಕಂಡ ಈ ಕಾದಂಬರಿಯಲ್ಲಿ ನಾಯಕ ನಾಯಕಿ ಖಳನಾಯಕರನ್ನು ಗುರುತಿಸುವುದು ಸ್ವಲ್ಪ ಕಷ್ಟವೇ ನಾಯಕ ಮತ್ತಿತರರಿದ್ದರೆ ಮಾತ್ರ ಕಥೆ ಎಂಬ ಅಂಶ ಇಲ್ಲಿ ಕಾಣುತ್ತಿಲ್ಲ ಕಥೆಯು ಕಲ್ಕತ್ತಾದಲ್ಲಿ ಪ್ರಾರಂಭವಾಗುತ್ತದೆ ಕಲ್ಕತ್ತೆಯ ಕೆಟ್ಟ ಕೊಳಕು ಜಾಗ ಕಾಳಿಘಾಟ್ ಅಲ್ಲಿನ ಕ್ರಿಶ್ಚಿಯನ್ನರ ಆಶ್ರಮದ ರೋಣ ಎಂಬ ಸಿಸ್ಟರ್ ಪ್ರಮುಖ ಪಾತ್ರವಾದರೂ ಉಳಿದ ಪಾತ್ರಗಳನ್ನು ಕಡೆಗಣಿಸುವಂತಿಲ್ಲ ಪರಿವಾರದ ಮುಖ್ಯಸ್ಥೆ ಮದರ್ ಎಲಿಸಾ ಬಗ್ಗೆ ಓದುವಾಗ ಮದರ್ ತೆರೆಸಾ ನೆನಪಾದರೆ ಪಕ್ಕಕ್ಕಿಟ್ಟು ಓದು ಮುಂದುವರಿಸಬೇಕು ಇಡೀ ಕಥೆ ಕ್ರಿಶ್ಚಿಯನ್ನರ ಕಾನ್ವೆಂಟ್ನಲ್ಲಿ ನಡೆಯುವ ಸಿಸ್ಟರ್ಗಳ ಜೀವನ ಅವರಿಗೆ ವಹಿಸಲಾದ ಕೆಲಸಗಳು ಅವರು ಕೆಲಸ ನಿರ್ವಹಿಸುವ ಪರಿ ಅಲ್ಲಿನ ಅಧ್ವಾನಗಳ ಮಗ್ಗುಲುಗಳನ್ನು ಪರಿಚಯಿಸುತ್ತಾ ಹೋಗುತ್ತದೆ ಮದರ್ ಎಲಿಸಾ ಆಶ್ರಮಕ್ಕೆ ಬರುವ ಸಂದರ್ಭದಲ್ಲಿ ಆಶ್ರಮವಾಸಿಗಳು ಅವರ ಕಾಲಿಗೆ ಮುತ್ತುಕಡುವಂತೆ ಸಿದ್ಧಪಡಿಸುವುದು ಅಸಹ್ಯ ತರುತ್ತದೆ ಆದರೆ ಅಲ್ಲಿ ಅವೆಲ್ಲ ಮಾಮೂಲು ನಾಯಕನೆಂದು ಬಿಂಬಿಸಬಹುದಾದ ಇಂಗ್ಲೆಂಡ್ನ ಸರ್ ಮಿಲ್ಟನ್ ಫ್ಯಾಬಿಗ್ರಾಸ್ ತನ್ನ ವಿಶಿಷ್ಟ ಗುಣಗಳೊಂದಿಗೆ ಪ್ರತ್ಯಕ್ಷವಾಗುತ್ತಾರೆ ಮದರ್ ಎಲಿಸಾರ ಸಂದರ್ಶನವು ಪ್ರಾರಂಭವಾಗುತ್ತದೆ ಎಲಿಸಾರು ಕ್ರಿಸ್ತನನ್ನು ಹೈಲೈಟು ಮಾಡುತ್ತಾರೆ ಶಾಂತಿ ಸಂತೋಷಗಳು ಬೇಕಾದರೆ ಕ್ರಿಸ್ತನನ್ನು ಎಲ್ಲರೂ ಹುಡುಕಿಕೊಂಡು ಬರಲಿ ಎಂಬ ಹೇಳಿಕೆಯೊಂದಿಗೆ ಸಂದರ್ಶನ ಮುಕ್ತಾಯವಾದರೂ ಅವರಿಗೆ ಶಾಂತಿ ಪ್ರಶಸ್ತಿ ನೀಡುವ ಪ್ರಕ್ರಿಯೆಗೆ ಇಂತಹ ಕಾರ್ಯಕ್ರಮಗಳು ಚಿಮ್ಮು ಹಲಗೆ ಆಗುವುದು ಸ್ಪಷ್ಟವಾಗುತ್ತದೆ ಸಿಸ್ಟರ್ ರೋಣ ಏಸುವನ್ನೇ ಆರಾಧಿಸಿದರೂ ಫ್ಯಾಬಿಗ್ರಾಸ್ನೇ ಒಮ್ಮೊಮ್ಮೆ ಅವಳಿಗೆ ಏಸುವಂತೆ ಕಾಣಿಸುವುದು ನೋಡಿದರೆ ಅವರ ನಡುವೆ ನಡೆಯುವ ಆಧರದ ವಾಸನೆ ಆಗಲೇ ಹೊಡೆಯುತ್ತದೆ ಅದು ಮುಂದೆ ನಿಜವೂ ಆಗುತ್ತದೆ ಗಂಡು ಹೆಣ್ಣಿನ ಸಂಬಂಧದ ಮುಂದೆ ಎಲ್ಲ ಧರ್ಮಗಳಲ್ಲೂ ತಮಗೆ ಬೇಕಾದಂತೆ ಜೀವನ ರೂಪಿಸಿಕೊಳ್ಳುವುದು ಈ ಲೀವು ನಡೆಯುತ್ತದೆ ಸಿಸ್ಟರ್ ರೋಣರಿಗೆ ತನ್ನ ಧರ್ಮದಲ್ಲಿನ ಹುಳುಕು ಗೊತ್ತಾದರೂ ತಾನೇನು ಮಾಡಲು ಸಾಧ್ಯವಿಲ್ಲ ಎಂಬುದು ಮನದಟ್ಟಾಗಿರುತ್ತದೆ ಹಾಗಾಗಿ ಅವಳು ತನ್ನನ್ನು ಫ್ಯಾಬಿಗ್ರಾಸನಿಗೆ ಒಪ್ಪಿಸಿಕೊಳ್ಳುತ್ತಾಳೆ ಇದರ ಮಧ್ಯೆ ಕಲ್ಕತ್ತೆಯ ಬಾಲಿಗಂಜ್ ನಾರಾಪುರ ಸ್ಲಂ ತಿಲ್ಜಾಲ ರಸ್ತೆ ಕಾಳಿ ಘಾಟ್ಗಳನ್ನು ಲೇಖಕರು ಪರಿಚಯಿಸುತ್ತಾರೆ ಅಲ್ಲದೆ ಕ್ರಿಶ್ಚಿಯನ್ನರ ರೋಸರಿ ಅಂದರೆ ಮಣೀಸರ ಕ್ರೂಸಿಫಿಕ್ಸ್ ಕ್ರಾಸ್ನಲ್ಲಿರುವ ಕ್ರಿಸ್ತನ ಬ್ಯಾಡ್ಜ್ ಅಥವಾ ಪಿನ್ ನೀಡಿರುವುದು ನೋಡಿದರೆ ಲೇಖಕರ ಆಳವಾದ ಅಧ್ಯಯನವೂ ಗಮನಕ್ಕೆ ಬರುತ್ತದೆ ಸಿಸ್ಟರ್ ರೋಣರ ಬಾಲ್ಯವನ್ನು ವಿವರಿಸಲಾಗಿದೆ ಬಾಲ್ಯದಲ್ಲಿನ ನಂತರ ಈಕೆ ಪ್ರೌಢಾವಸ್ಥೆಗೆ ಬಂದವಾಗ ಊರಿನ ಪುಂಡು ಪೋಕರಿಗಳು ಇವಳನ್ನು ದಿಟ್ಟಿಸುವುದು ಮೈಕೈ ಮುಟ್ಟುವುದು ದೊಡ್ಡಪ್ಪನ ಮಗನೇ ಇವಳ ಮೇಲೆ ಕೈ ಹಾಕುವುದು ಇವೆಲ್ಲವುಗಳಿಂದ ತಪ್ಪಿಸಿಕೊಳ್ಳಲು ಇರುವ ದಾರಿ ನನ್ ಆಗುವುದು ಎಂದು ಅಂದುಕೊಂಡ ರೋಣ ಅಂದುಕೊಂಡ ಹಾಗೆ ಆಶ್ರಮ ಸೇರುವುದು ವ್ಯವಸ್ಥೆಯ ಬಗ್ಗೆ ಬೇಸರ ತರಿಸುತ್ತದೆ ಅಧ್ಯಾಯ ಎರಡರಲ್ಲಿ ರಾಯಪ್ಪ ಎಂಬ ಬಡಪಾಯಿಯ ಪರಿಚಯವಾಗುತ್ತದೆ ಈತ ಕನ್ವರ್ಟೆಡ್ ಕ್ರಿಶ್ಚಿಯನ್ ಅಂಗವಿಕಲ ಮಗುವಿನ ತಂದೆ ಕೂಡ ಇಲ್ಲಿ ಶೇಷಾಚಲ ರಾಯರು ಸೋಮಶೇಖರ ರಾಯರು ಅವರ ಕುಟುಂಬ ಮಕ್ಕಳು ಬಂದರೂ ಪ್ರಾಮುಖ್ಯತೆ ಪಡೆದಿಲ್ಲ ರಾಯಪ್ಪನ ಮಗಳು ಕ್ಯಾಥರೀನ ಸೇವೆಯನ್ನು ರಾಯಪ್ಪ ಮಾಡುವುದು ತಂದೆಯಾದವನ ಜವಾಬ್ದಾರಿಯನ್ನು ಗಟ್ಟಿಗೊಳಿಸುವ ರೀತಿ ಚಂದವಿದೆ ಕೊನೆಗೆ ಮಗಳು ಗುಣವಾಗದೇ ಇದ್ದರೂ ಅವಳನ್ನು ಪಾದ್ರಿಯ ಸಲಹೆ ಅಥವಾ ಆದೇಶದ ಮೇರೆಗೆ ವೇಲಾಂಗಣ್ಣಿ ಮಾತೆಗೆ ಹರಸಿಕೊಂಡು ಅಲ್ಲಿಗೆ ಹೊರಡುವ ಸಿದ್ಧತೆಗೆ ಎರಡನೇ ಅಧ್ಯಾಯ ಮುಕ್ತಾಯ ಕಾಣುತ್ತದೆ ಮುಂದೆ ಫ್ಯಾಬಿಗ್ರಾಸನ ಜೀವನ ವೈಭವದ ವರ್ಣನೆಯಿದೆ ನಂತರ ಆಶ್ರಮದಲ್ಲಿರುವ ಅನಾಥ ಮಕ್ಕಳ ರೋಗಿಗಳ ಅನುಕಂಪದ ಕಥೆ ಮುಂದುವರಿಯುತ್ತದೆ ಫ್ಯಾಬಿಗ್ರಾಸ್ ಶ್ರೋಣರ ರೋಚಕ ಪ್ರೇಮದ ಕಥೆಯಿದೆ ಈ ಮಧ್ಯೆಯೇ ಮದರ್ ಎಲಿಸಾರಿಗೆ ಶಾಂತ ಪ್ರಶಸ್ತಿ ಘೋಷಣೆ ಆಗುವುದು ನಿರೀಕ್ಷಿತ ಸಂಗತಿಯಾಗುತ್ತದೆ ರೋಣ ಮುಂದುವರೆಯುವುದನ್ನು ಸ್ನೇಹಿತೆ ಸಿಸ್ಟರ್ ಶುಭ ತಡೆಯುತ್ತಾಳೆ ಸಿಸ್ಟರ್ ರೋಣ ಗರ್ಭಿಣಿಯಾಗುತ್ತಾಳೆ ಫ್ಯಾಬಿಗ್ರಾಸನ ನಡುವೆ ಮಾತುಕತೆ ನಡೆಯುತ್ತದೆ ಶಾಂತಿ ಪ್ರಶಸ್ತಿ ಪಡೆದ ಮದರ್ ಎಲಿಸಾ ವಾಪಸ್ ಆಗುವಾಗ ಡಮ್ಡಮ್ ನಿಲ್ದಾಣದಲ್ಲಿ ಸುಮಾರು ನನ್ಗಳು ಸೇರಿರುತ್ತಾರೆ ಮುಂದೆ ಫ್ಯಾಬಿಗ್ರಾಸ್ ಪತ್ನಿ ಡೋರಾಳ ಒಂದು ಪತ್ರ ಸಿಸ್ಟರ್ ರೋಣಾಗೆ ಬರುತ್ತದೆ ಆ ಪತ್ರದಲ್ಲೇನಿತ್ತು ಸಿಸ್ಟರ್ ರೋನಾಳು ಮಗುವನ್ನು ಪಡೆದಳೆ ಫ್ಯಾಬಿಗ್ರಾಸ್ ಏನಾದ ಸಿಸ್ಟರ್ ರೋಣಾಳನ್ನು ಸಹೋದ್ಯೋಗಿಗಳು ಸ್ವೀಕಾರ ಮಾಡಿದ ಬಗೆ ಹೇಗೆ ಎಂದೆಲ್ಲ ಚಿಂತನೆಗೆ ಒಳಪಡುವ ಹೊತ್ತಿಗೆ ಕಥೆಯ ಭಾಗ ಎರಡರ ಪ್ರಾರಂಭವಾಗುತ್ತದೆ ರಾಯಪ್ಪ ಬರುತ್ತಾನೆ ಇಡೀ ಕಥೆಯನ್ನು ಹೇಳ ಹೊರಟರೆ ಹಂತ ಹಂತವನ್ನು ವಿವರಿಸುತ್ತಿದ್ದರೆ ನಿಮಗೆ ಮುಂದೇನಾಯಿತು ಮುಂದೇನಾಯಿತು ಅನಿಸುತ್ತಲೇ ಹೋಗುತ್ತದೆ ಕಟ್ಟ ಕಡೆಗೆ ರಾಯಪ್ಪ ಫಾದರ್ ರಾಜನ್ ರವರನ್ನು ಕೆಳಕ್ಕೆ ಕೆಡವಿ ಅವರ ಕತ್ತಿಗೆ ಬಾಯಿ ಹಾಕಿ ಮಾಂಸಖಂಡ ಕಿತ್ತು ಬರುವಂತೆ ಏಕೆ ಆಯಿತು ಏನಿದು ಘಟನೆ ತಮ್ಮದೇ ಆದ ಶೈಲಿಯಲ್ಲಿ ಒಂದು ಸಮುದಾಯದ ಒಳಹೊರಗನ್ನು ಅದೇ ಸಮುದಾಯದವರು ವಿರೋಧಿಸದೆ ಎಲ್ಲರೂ ಮೆಚ್ಚುವಂತೆ ಬರೆದಿಟ್ಟಿರುವ ಪರಿ ಬೆರಗು ಮೂಡಿಸುತ್ತದೆ ಒಂದು ಬಾರಿ ಓದಿ ನೋಡಿ ಮತ್ತೆ ಓದಲು ಹೊರಡುತ್ತೀರಿ ಧನ್ಯವಾದಗಳು